ಇದೇ ಆಗಸ್ಟ್ 1ನೇ ತಾರೀಕಿನಿಂದ ಗ್ರಾಹಕರಿಗೆ ಹಾಲಿನ ಬಿಸಿ ಅಂತೂ ಫಿಕ್ಸ್. ಎಸ್, ಕ್ಯಾಬಿನೆಟ್ ಸಭೆಯಲ್ಲಿ ಹಾಲಿನ ದರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಹೆಚ್ಚಳಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಒಂದಲ್ಲ ಎರಡಲ್ಲ ಮೂರು ರೂಪಾಯಿ ದರ ಏರಿಕೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಹೆಚ್ಚುವರಿ ದರ ಹಣ ಏನು ಬರುತ್ತೆ ಅದನ್ನ ರೈತರಿಗೆ ನೀಡುವುದಕ್ಕೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಂದಿನಿ ಹಾಲಿನ ದರವನ್ನು ಹೆಚ್ಚಳ ಮಾಡುವುದಕ್ಕೆ ಸಂಪುಟ ಸಭೆ ಅಸ್ತು ಅಂದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಒಪ್ಪಿಗೆ ಕೂಡ ಸಿಕ್ಕಂತಾಯಿತು. ಪ್ರತಿ ಲೀಟರ್ ಹಾಲಿನ ಬೆಲೆ ಇನ್ಮೇಲೆ 3 ರೂಪಾಯಿ ಜಾಸ್ತಿ ಆಗುತ್ತೆ. 1 ಲೀಟರ್ ಹಾಲು ತರಕ್ಕೆ ನೀವು ಎಷ್ಟು ತಗೊಂಡು ಹೋಗ್ತಿದ್ರೋ ಇನ್ಮೇಲೆ 3 ರೂಪಾಯಿ ಜಾಸ್ತಿ ತಗೊಂಡೋಗಿ. 40 ರೂಪಾಯಿ ಬರೋ ನಂದಿನಿ ಹಾಲು 43 ಆಗುತ್ತೆ, 42 ರೂಪಾಯಿ ಇದ್ದಿದ್ದು 45 ರೂಪಾಯಿ ಆಗುತ್ತೆ. ಹೀಗೆ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಆಗಸ್ಟ್ 1ನೇ ತಾರೀಕಿನಿಂದನೇ KMF ಹಾಲು ಹೆಚ್ಚಳಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಮೊನ್ನೆ KMF ಪದಾಧಿಕಾರಿ ಸಭೆಯಲ್ಲಿ ದರವನ್ನು ಹೆಚ್ಚಳ ಮಾಡಲಾಗಿತ್ತು. ಇದರಿಂದ ಸರ್ಕಾರದ ಗ್ರೀನ್ ಸಿಗ್ನಲ್ ಕೂಡ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಇತ್ತು CM ಸಿದ್ದರಾಮಯ್ಯನವರು ಕೂಡ ಏನು ಸಭೆಯನ್ನು ಕರೆದಿದ್ದರು, ಈ ಒಂದು ಸಭೆಯಲ್ಲಿ ಅಂಗೀಕಾರ ಕೂಡ ಸಿಕ್ಕಂತಾಗುತ್ತೆ. ಸೊ ಹಾಗಾಗಿ ಇನ್ನು ಮುಂದೆ ದರ ಜಾಸ್ತಿ ಆಗೋದು ಯಾವುದೇ ಅನುಮಾನ ಇಲ್ಲ. ಹೆಚ್ಚುವರಿ ದರವನ್ನು ಅಥವಾ ಹೆಚ್ಚುವರಿ ಹಣ ಏನು ಬರುತ್ತೋ ಅದನ್ನು ರೈತರ ಅಕೌಂಟಿಗೆ ಅಥವಾ ರೈತರಿಗೆ ಕೊಡೋದಕ್ಕೆ ಅಥವಾ ಯಾರು ಹಾಲು ಮಾರಾಟ ಮಾಡ್ತಾರಲ್ಲ, ಹೈನುಗಾರಿಕೆಯಲ್ಲಿ ತೊಡಕೊಂಡಿರ್ತಾರಲ್ಲ, ಅವರಿಗೆ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.